कृतवान्भुपितत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमं नमामि नारायणं सुरगुरुं जगतेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवग्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। ಕೃಷ್ಣನ ಬಗ್ಗೆ ಹಗುರವಾಗಿ ಅರ್ಜುನ ಮಾತನಾಡುತ್ತಾ ಋತ್ವಿಜನ ಮಗನನ್ನು ಉಳಿಸ್ತೇನೆ ಅಂತ ಹೇಳಿ ಹೊರಟ ಪ್ರಸಂಗ ಒಂದು ಬಂತು ನಿನ್ನೆ. ತನ್ನ ಸಾಮರ್ಥ್ಯವನ್ನು ಅತಿಯಾಗಿ ಹೊಗಳಿಕೊಂಡ ಅರ್ಜುನ ಅಸುರಾವೇಶದಿಂದ, ಏ ಕೃಷ್ಣನಿಗದೆಲ್ಲ ಆಗುದಿಲ್ಲ, ನಾನು ಕೃಷ್ಣನ ಹಾಗೆಲ್ಲ ಅಲ್ಲ. ಅಲ್ಲ, ಕೃಷ್ಣ ಬಲರಾಮ ಪ್ರದ್ಯುಮ್ನ ಇವರೆಲ್ಲರೂ ಕೂಡ ಇದ್ದಾರಲ್ವಾ, ಅವರನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳಲಿಕ್ಕೂ ಅವಕಾಶ ಕೊಡದೆ, ನಾನು ಅವರ ಹಾಗೆಲ್ಲ ಅಲ್ಲ, ಕೃಷ್ಣನನ್ನೆಲ್ಲ ನೀನು ನಮ್ ಅಂದ್ರೆ ಅವನಿಗೆ ಕಾಂಡವ ದಾಹದ ಪ್ರಸಂಗ ತುಂಬಾ ದೊಡ್ಡ ಕೆಲಸ, ದೇವತೆಗಳ ಜೊತೆಗೆ ಯುದ್ಧ ಆಯ್ತು, ನಾನಲ್ಲಿ ಎಲ್ಲರನ್ನು ಮೀರಿಸಿದ್ದೇನೆ ಅಂತ ಒಂದು ಗಟ್ಟಿಯಾದ ಭಾವನೆ ಮೂಡಿತ್ತು. ಸಹಜವಾಗಿ ಮನುಷ್ಯ ಶರೀರಕ್ಕೆ ಬಂದಾಗ ಅಥವಾ ಮನುಷ್ಯ ಪ್ರವೃತ್ತಿಯಲ್ಲಿ ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಆದ ತಕ್ಷಣವೇ ಇದು ನನ್ನಿಂದಾದ ಅಸಾಧಾರಣವಾದ ಕಾರ್ಯಕ್ರಮ ಅಂತ ನಾವು ಭಾವಿಸ್ತೇವೆ. ಯಾವುದೋ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗುತ್ತೆ, ಆಗ ಬಂದು ಎಲ್ಲರೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ ಅಂತ ಒಂದು 100 ಜನ ಬಂದು ಹೇಳ್ತಾರೆ. ಇವನಿಗೆ ಇಡೀ ಕಾರ್ಯಕ್ರಮದ ಸ್ಟೇಜಿನಲ್ಲಿರುವ ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಯಾವ್ಯಾವ ಮೂಲೆಯಿಂದ ಎಲ್ಲೆಲ್ಲಿ ಬಂದಿದ್ರು ಜನ, ಅವರನ್ನ ಮನೆಯಿಂದ ಎತ್ಕೊಂಡು ಬಂದು ಈ ಸ್ಟೇಜಲ್ಲಿ ಇರಿಸಿ ಕಾರ್ಯಕ್ರಮ ಮಾಡಿ ಮದುವೆನೆಲ್ಲ ಯಶಸ್ವಿಯಾಗಿ ಮಾಡಿದ್ ನಾನೇ ಅಂತ ಭ್ರಮೆ ಹುಟ್ಟಿಬಿಡುತ್ತೆ. ಸಹಜ, ಅದ್ ಎಲ್ಲಿವರೆಗೆ ಮುಟ್ಟತ್ತೆ ಅನ್ನೋದಕ್ಕೆ ಇದೊಂದು ಪ್ರಸಂಗ. ಕೃಷ್ಣನನ್ನು ಕೂಡ ಪಕ್ಕಕ್ಕಿರಿಸಿ, ಅವನಿಗಿಂತ ಏನೂ ಆಗಲ್ಲ, ನಾನೇ ಎಲ್ಲ ನಿಮ್ಗೆ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಸೊಲ್ಯೂಷನ್ ನಾನೊಬ್ನೇ ಅಂತ. ಉದೀರ್ಯ ಚೇತಿ ಕೇಶವಂಸ ಊಚಿವಾನ್ ಹೃದಾಮ್ಯಹಂ ಇತೀರಿತೋ ವದ್ದರಿ ತತ್ತವಾತ್ರ ಶಕ್ಯತೇನು ಕಿಂ. ಕೃಷ್ಣನ ಕುರಿತು ಈ ರೀತಿ ಮಾತಾಡಿ ಅರ್ಜುನ ನಾನೇ ವ್ರಜಾಮಿ ಅಂತ ಹೇಳುತ್ತಾನೆ. ಆಗ ಕೃಷ್ಣ ಕೇಳುತ್ತಾನೆ, ಇತೀರಿತಃ ಹರಿಹಿ ತವಾತ್ರ ಶಕ್ಯತೇನು ಕಿಂ, ಆಗತ್ತಪ್ಪ ನಿನ್ನ ಹತ್ರ ಏನೋ ಭಾರಿ ನಿನಗೆ ತಿಳುವಳಿಕೆ ಇದೆ, ಸಾಮರ್ಥ್ಯ ಇದೆ ಅನ್ನುವ ಹಾಗೆ ಹೇಳ್ತಾ ಇದ್ದಿ, ಆಗತ್ತೇನಪ್ಪ ಅಂತ ಕೇಳುತ್ತಾನೆ. ಅಲ್ಲಿ ಭಾಗವತದಲ್ಲಿ ಅಹಮೇವ ಗಮಿಷ್ಯಾಮಿ ನತ್ವಯ ಶಕ್ಯತೆ ಅರ್ಜುನ, ಕೃಷ್ಣ ಹೇಳ್ತಾನೆ ಬಾಯಿ ಬಿಟ್ಟು, ಆಗಲ್ಲಪ್ಪ ನಿನ್ನ ಹತ್ರ, ನಾನೇ ಹೊರಡುತ್ತೇನೆ ನಿನ್ ಜೊತೆಗೆ, ನಿನ್ ಜೊತೆಗೆ ನಾನು ಇರ್ಬೇಕು, ನಾನು ಇಲ್ದೇ ಇದ್ರೆ ನಿನ್ ಕೆಲಸ ಆಗಲ್ಲ. ಅರ್ಜುನ ಏನ್ ಹೇಳಿ, ನರ ನರ ಅಂದ್ರೆ ಏನ್ ಹೇಳಿ, ಮನುಷ್ಯ ನಾವು ಯಾವತ್ತು ಯಾವುದೇ ಒಂದು ಕೆಲಸ ಎಷ್ಟೇ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ರು ಕೂಡ ಅಲ್ಲಿ ಭಗವಂತನ ಪ್ರಜ್ಞೆ ಮರೆತು ಬಿಟ್ರೆ, ನಾವು ಭಗವಂತನ ಎಚ್ಚರವನ್ನು ನಾವು ತಂದುಕೊಳ್ಳದೆ ನಾನೇ ಮಾಡ್ತೇನೆ ಅಂತ ಭಾವಿಸಿದ್ರೆ ಅದು ಯಾವತ್ತಿಗೂ ಹೀಗೆ ಕೈ ಕೊಡುತ್ತೆ ಅನ್ನೋದನ್ನು ಸೂಚಿಸುವ ಹಾಗಿದೆ ಈ ಕಥೆ. ಏ ನಾನ್ ಮಾಡ್ತೇನೆ ಅಂತ ಹಾರ್ತಾನೆ. ಕೃಷ್ಣ ಸ್ವತಃ ಕೇಳ್ತಾನೆ, ಪುಣ್ಯಾತ್ಮ ಆಗಲ್ಲಪ್ಪ ನಿನ್ನ ಹತ್ರ, ನಾನ್ ಬರ್ತೇನೆ ನಿನಗೆ ಸಹಾಯಕ್ಕೆ, ಜೊತೆಗಿರ್ತೇನೆ, ಇದ್ದೇ ಇರ್ತಾನವನು, ಆದ್ರೆ ಇವನು ಭಗವಂತ ನನ್ನ ಜೊತೆಗೆ ಇದ್ದಾನೆ ಅಂತ ನೆನ್ಪಿಸ್ಕೊಳ್ಳುದಾದ್ರೂ ಮಾಡು ಅಂತನ್ನುವ ಅರ್ಥದಲ್ಲಿ ನಾನು ನಿನ್ ಜೊತೆ ಬರ್ತೇನೆ ಅಂತಾನೆ. ಭಗವಂತ ಯಾವತ್ತಿಗೂ ಮತ್ತೆ ಹೊಸದಾಗಿ ಬರ್ಬೇಕು ಅಂತಿಲ್ಲ, ಅವ್ನು ಯಾವಾಗ್ಲೂ ಇರುವವನು ನಮ್ ಜೊತೆಗೆ, ಆದ್ರೆ ಅವನ್ ಇದ್ದಾನೆ ಅನ್ನುವ ಎಚ್ಚರ ನಮ್ಗೆ ಯಾವಾಗ್ಲೂ ಬೇಕು. ಅದನ್ನ ಕೃಷ್ಣ ಹೇಳ್ತಾನೆ, ನೋಡ್ ನಾನು ಇದ್ದೇನೆ ಅಂತ ಅನ್ನೋದನ್ನ ನೆನ್ಪಿಸ್ಕೋಪ್ಪ. ರಕ್ಷಸೀತ್ಯೇವ ಮುಕ್ತಸ್ತು ವ್ರೀಡಿತೋಸ್ಮಿನ ರಾಧಿಪ.
ನೀನು ರಕ್ಷಸಿ ಅಂತ ಹೇಳಿದ ತಕ್ಷಣ ನನಗೆ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಅಂತ ಹೀಗೆ ಕೃಷ್ಣನು ಕೂಡ ಒಂಥರ ನೀನ್ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಒಂಥರ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ ಹೀಗೆ ಹೇಳಿದ್ರೆ ಹಿಂದೆ ಇರುವ ಉದ್ದೇಶ ಏನು ಅಂತಂದ್ರೆ ನಿನ್ನ ಹತ್ರ ಆಗಲ್ಲಪ್ಪ ಅಂತ ಅವನು ತಮಾಷೆ ಮಾಡ್ತಾ ಇದ್ದಾನೆ. ಇದು ಅರ್ಜುನನಿಗೆ ಅರ್ಥ ಆಗ್ಲಿಲ್ಲ. ವಿಲಜ್ಜಮಾನ ವೀಕ್ಷ್ಯ ತಂ ಜಗಾದ ಕೇಶವೋರಿಹ ವ್ರಜೇತಿ ತಂ ವ್ರಜೇತಿ ಸಪ್ರತಿಶ್ರವಂ ಚಕಾರಹ ಪ್ಯರಕ್ಷಣೇ. ವಿಲಜ್ಜಮಾನಂ ಈಕ್ಷ್ಯ ಒಂಥರ ನಾಚಿಕೆ ಆಗತ್ತ ಅವನಿಗೆ, ಅಂದ್ರೆ ಅದನ್ನ ಅವನು ಚಾಲೆಂಜ್ ಆಗಿ ತಗೊಳ್ತಾನೆ. ಕೇಶವ ಹರಿಹ ವಿಲಜ್ಜಮಾನಂ ಈಕ್ಷ್ಯ, ನಾನ್ ಮಾಡ್ತೇನೆ, ಇವನ್ ಯಾಕೆ ನನ್ನನ್ನ ಇಷ್ಟು ಡಿಮೋಟಿವ್ ಮಾಡ್ತಾನೆ ಅನ್ನುವ ಹಾಗೆ ತಲೆ ತಗ್ಗಿಸಿದ ಅರ್ಜುನನನ್ನ ಕುರಿತು, ವ್ರಜ ಹೋಗು ಸ ಪ್ರತಿಶ್ರವಂ ಚಕಾರ ಹಾಪ್ಯ ರಕ್ಷಣೆ. ವ್ರಜ ಅಂತ ಕೃಷ್ಣನೇ ಆದೇಶ ಕೊಟ್ಟ. ಆದೇಶ ಕೊಟ್ಟ ಕೂಡ್ಲೇ ತುಂಬಾ ಖುಷಿ ಆಗ್ಬಿಡ್ತು. ಓ, ಕೇಶವನೇ ನನಗೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂದ್ರೆ ಇನ್ನು ಕಾರ್ಯ ಸಫಲವಾಗುತ್ತೆ. ಪ್ರತಿಶ್ರವಂ ಚಕಾರ, ಅದ್ರ ಜೊತೆಗೆ ಒಂದು ಪ್ರತಿಜ್ಞೆನು ಮಾಡಿಟ್ಟ. ಏನು ಅಂದ್ರೆ, ನಾನು ಒಂದು ವೇಳೆ ಬ್ರಾಹ್ಮಣನ ಮಕ್ಕಳನ್ನು ಕಾಪಿಡದೆ ಹೋದರೆ, ಆ ಕಾರ್ಯದಲ್ಲಿ ನಾನು ಸೋತರೆ, ಅಶಕ್ತನಾದ್ರೆ, ವಹ್ನಿಂ ಪ್ರವೇಕ್ಷ್ಯೇ ಅಶಕ್ತಶ್ಚೇದ್ ಇತ್ಯುಕ್ತ್ವಾ ಸರ್ವ ಯಾದವೈ ಯಯೋ ನರಾಮ ಪ್ರದ್ಯುಮ್ನೌ ಅನಿರುದ್ಧಂಚ ಕೇಶವ ಅಂತ ಪ್ರತಿಜ್ಞೆ ಮಾಡಿ ನಾನೇ ಬೆಂಕಿಯನ್ನ ಸೇರ್ತೇನೆ, ಬೆಂಕಿಗೆ ನನ್ನನ್ನು ಆಹುತಿ ಮಾಡಿಕೊಳ್ತೇನೆ ಅಂತ ಹೇಳಿ ಯಾದವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಆದ್ರೆ ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಇವರಿಷ್ಟು ಜನ ಹೋಗ್ಲಿಲ್ಲ. ಹೋಗ್ಲಿಲ್ಲ ಅಂದ್ರೆ ಅರ್ಜುನ ಅವನ್ ಕರೀಲಿಲ್ಲ, ಉಳ್ದವ್ರನ್ನೆಲ್ಲ ಕರ್ಕೊಂಡು ಹೋದ. ಸರ್ವ ಯಾದವೈಹಿ ಯಯೌ, ಪರಂತು ರಾಮ, ಪ್ರದ್ಯುಮ್ನ, ಅನಿರುದ್ಧ, ಕೇಶವ. ರಾಮ ಪ್ರದ್ಯುಮ್ನ, ಬಲರಾಮ ಮತ್ತು ಪ್ರದ್ಯುಮ್ನ, ಅನಿರುದ್ಧ ಅಂದ್ರೆ ಪ್ರದ್ಯುಮ್ನ ಮಗ ಅನಿರುದ್ಧ, ಇಷ್ಟು ಜನರನ್ನ ಬಿಟ್ಟು ಹೋದ, ಅವರನ್ನು ಸಹಾಯ ಮಾಡಿ ಅಂತ ಸೇರಿಸ್ಕೊಳ್ಳಿಲ್ಲ. ಏ, ಅವರೆಲ್ಲ ಅವ್ರಿದ್ರೆ ಮಾತ್ರ ಆಗುತ್ತೆ ಅಂತ ಯಾಕೆ ಅನ್ಕೋತೀರಿ, ನಾನೇ ಮಾಡಬಲ್ಲೆ. ಹರಿವಂಶದಲ್ಲಿ ತತ್ಪುರೋಗಾಶ್ಚ ರಕ್ಷಂತು ವೃಷ್ಣಂಧಕ ಮಹಾರಥಾ ರಥೇ ರಾಮಂ ಮಹಾಬಾಹುಂ ಪ್ರದ್ಯುಮ್ನಂಚ ಮಹಾಬಲಂ ಅಂತ ಅವನು ಹೇಳುತ್ತಾನೆ. ರಾಮ ಪ್ರದ್ಯುಮ್ನ ಕೇಶವ ಚ ಅನ್ನುವ ಶಬ್ದದಿಂದ ಅಲ್ಲಿ ಅನಿರುದ್ಧನು ಬಂದ ಅಂತ ಅದನ್ನ ಆಚಾರ್ಯಲ್ಲಿ ಚ ಶಬ್ದದಿಂದ ಏನ್ ತಗೊಂಡ್ರು ಅನ್ನೋದನ್ನು ಹೇಳುತ್ತಿದ್ದಾರೆ. ಇವ್ರು ಯಾರು ಬೇಕಿಲ್ಲ, ಇವ್ರು ಇಲ್ದೇ ಇದ್ರು ಕೂಡ ನನಗೆ ಕಾರ್ಯದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇವರನ್ನೆಲ್ಲ ಮುಂದಿಟ್ಟುಕೊಂಡು ತೊಂದರೆ ಇಲ್ಲ, ನಾನೇ ಗೆಲ್ಲಬಲ್ಲೆ. ಅಲ್ಲ, ಕೃಷ್ಣ ಅವನು ಹೇಳಿದ್ದು ಕೃಷ್ಣ ಬೇಡ ನಾನೇ ಮಾಡ್ತೇನೆ ಅಂತ, ಆದ್ರೆ ಕೃಷ್ಣ ಅವರನ್ನು ಯಾಕೆ ಕಳುಹಿಸ್ಲಿಲ್ಲ ಅನ್ನೋದಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ. ಅರ್ಜುನನ ಜೊತೆಗೆ ಈ ಸರ್ವ ಯಾದವೈಹಿ ಎಲ್ಲರ ಜೊತೆಗೆ ಹೋಗ್ಬೇಕಿತ್ತು. ಬಲರಾಮನು ಹೋಗ್ತಿದ್ದ, ಆದ್ರೆ ಕೃಷ್ಣನೇ ಅವರನ್ನು ಕಳುಹಿಸ್ಲಿಲ್ಲ, ಅವನು ಕರೀಲಿಲ್ಲ, ಇವನು ಹೋಗುದು ಬೇಡ ಅಂತಾನು ಕಳಿಸ್ಲಿಲ್ಲ. ಅದಕ್ಕೊಂದು ಕಾರಣ ಹೇಳ್ತಾರೆ, ನ್ಯಯೋಜ ಯತ್ತತ್ ಸಹಾಯೇ ಯಶಸ್ತೇ ಯಶಸ್ತೇ ಸ್ವಭಿರಕ್ಷಿತಂ ತೇಷು ಯಶಃ ಅಭಿರಕ್ಷಿತಂ ಪ್ರಿಯೋ ಹಿ ನಿತರಾಂ ರಾಮಃ ಕೃಷ್ಣಸ್ಯ ಅನುಚತಂ ಸುತಃ.
अनिरुद्धः कार्ष्णिमनु प्रद्युम्नाद् योजनिष्ठहि रुग्मिपुत्र्यां रुग्मवत्यां आहृतायां स्वयंबरे। राम प्रद्युम्न अनिरुद्ध ಈ ಮೂವರಿಗೂ ಕೂಡ ಯಶಸ್ಸು ಹಾಳಾಗಬಾರದು. ಯಶಸ್ತೇಷು ಅಭಿರಕ್ಷಿತಂ, ಅವರಿಗಿರುವ ಯಾಕೆಂದ್ರೆ ಆ ಋತ್ವಿಜನು ಹೇಳಿದ್ದು ಬಲರಾಮ ಪ್ರದ್ಯುಮ್ನಾದಿಗಳು ಬಂದ್ರೆ ಆಗತ್ತೆ, ಕೃಷ್ಣ ಬಂದ್ರೆ ಆಗತ್ತೆ, ಅವ್ರು ಬರ್ಲಿಲ್ಲ ಅಂದ್ರದಾಗಿ ಆಗ್ಲಿಲ್ಲ, ಅಥವಾ ಅವ್ರು ಬರ್ಲಿಲ್ಲ ಅಂದ್ರದಾಗಿಯೇ ಸಮಸ್ಯೆ ಆಯ್ತು ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅವರ ಕೀರ್ತಿಯನ್ನು ಉಳಿಸುವುದಕ್ಕೋಸ್ಕರ, ಅವರಿಗಿರುವಂತಹ ಆ ಸಾಮರ್ಥ್ಯವನ್ನ ಪರಿಚಯಿಸುವುದಕ್ಕೋಸ್ಕರ ಕೃಷ್ಣ ಅರ್ಜುನನ ಜೊತೆಗೆ ಅವ್ರು ಯಾರನ್ನು ತತ್ಸಹಾಯೇ ನ್ಯಯೋಜಯತ್ ಅವರ ಸಹಾಯಕ್ಕೆ ಕಳುಹಿಸಿಕೊಡ್ಲಿಲ್ಲ. ಯಾಕೆಂದ್ರೆ ಪ್ರಿಯೋಹಿ ನಿತರಾಮ್ ರಾಮ, ಕೃಷ್ಣನಿಗೆ ರಾಮ ಅಂದ್ರೆ ಬಲರಾಮ ಅಂದ್ರೆ ಬಹಳ ಇಷ್ಟ. ಕೃಷ್ಣಸ್ಯ ಅನುಚತಂ ಸುತಃ, ಇನ್ನು ಬಲರಾಮ ಹೇಗೋ ಹಾಗೆ ಅವನಂತರ ಪ್ರದ್ಯುಮ್ನನು ಅಷ್ಟೇ ಇಷ್ಟ. ಅನಿರುದ್ಧ ಕಾರ್ಷ್ಣಿಮನು, ಅದೇ ರೀತಿ ಕೃಷ್ಣ ಪ್ರದ್ಯುಮ್ನನ್ನ ಅನುಸರಿಸಿ ಅನಿರುದ್ಧನು ಇದ್ದಾನೆ, ಅದರಿಂದಾಗಿ ಅನಿರುದ್ಧನು ಅಷ್ಟೇ ಇಷ್ಟ. ಯಾಕೆಂದ್ರೆ ಅನಿರುದ್ಧ ಯಾರು ಅಂದ್ರೆ ಪ್ರದ್ಯುಮ್ನ ಮಗ. ಪ್ರದ್ಯುಮ್ನ ಮಗ ಅಂದ್ರೆ ಪ್ರದ್ಯುಮ್ನಿಗೆ ಯಾರಲ್ಲಿ ಹುಟ್ಟಿದ್ದು? ರುಗ್ಮವತ್ಯಾಂ ಆಹೃತಾಯಾಂ, ರುಗ್ಮಿಯ ಮಗಳಾದ ರುಗ್ಮಿ ಅಂತ ಒಬ್ಬ ರುಗ್ಮಿಣಿಯ ಅಣ್ಣ ಇದ್ದ. ಆ ಅಣ್ಣನ ಎದುರುಗಡೆ ಜಗಳಾಡಿ ಯುದ್ಧ ಮಾಡಿ ರುಗ್ಮಿಣಿಯನ್ನ ಕರೆತಂದಿದ್ದ. ಆ ರುಗ್ಮಿಯ ಮಗಳ ಸ್ವಯಂವರದಲ್ಲೂ ಇದೇ ಪ್ರದ್ಯುಮ್ನ ರುಗ್ಮವತಿ ಅಂತ ಅವಳ ಹೆಸರು, ಅವಳನ್ನ ಹೊತ್ಕೊಂಡ್ಬಂದಿದ್ದ, ಸ್ವಯಂವರದಲ್ಲಿ ಆಕೆಯನ್ನ ಗೆದ್ದು ತಂದಿದ್ದ. ಅವಳಿಗೆ ಇನ್ನೊಂದು ಹೆಸರನ್ನು ಹೇಳ್ತಾರೆ, ಶುಭಾಂಗಿ ಅಂತ, ರುಗ್ಮವತಿ ಅಂತನೂ ಇದೆ. ಪ್ರದ್ಯುಮ್ನ ತಂದಿದ್ದ. ಹಾಗಾಗಿ ಆ ದಾಂಪತ್ಯದಲ್ಲಿ ಹುಟ್ಟಿದವನೇ ಅನಿರುದ್ಧ. ಆ ಅನಿರುದ್ಧನಿಗೆ ಕೂಡ ಅವನು ಕೃಷ್ಣನಿಗೂ ಇಷ್ಟ, ಪ್ರದ್ಯುಮ್ನನಿಗೂ ಬಹಳ ಇಷ್ಟ. ಹಾಗಾಗಿ ಅವನ ಯಶಸ್ಸು ಕೂಡ ಹಾಳಾಗಬಾರ್ದು ಅಂತ ಯೋಚಿಸಿ ಒಂದು ರೀತಿಯಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ಜನ ಹೋಗ್ಲಿಲ್ಲ ಅಂತ. ಬಲರಾಮ ಅಂದ್ರೆ ಸಂಕರ್ಷಣ, ಭಗವಂತನ ಸಂಕರ್ಷಣ ರೂಪ ಇರುವವನು. ಈ ನಾಲ್ಕು ರೂಪಗಳ ಉಪಾಸನೆಯನ್ನ ಯಾರು ಜೀವ ಸರಿಯಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳಿಗಾಗಿ ಅಥವಾ ಬದುಕಿನ ಹತ್ತಾರು ತರದ ನಾಲ್ಕು ವೇದಗಳ ಅನುಸಂಧಾನಕ್ಕಾಗಿ ನಾಲ್ಕು ಯುಗಗಳ ಧರ್ಮವನ್ನು ತಿಳಿಯುವುದಕ್ಕಾಗಿ ಯಾವ ರೀತಿಯಿಂದ ಯೋಚಿಸಿದ್ರು ವಿಶ್ವ ತೈಜಸ ಪ್ರಾಜ್ಞ ತುರೀಯ ಅನ್ನುವ ಅಂದ್ರೆ ಎಚ್ಚರ ಕನಸು ನಿದ್ದೆ ಧ್ಯಾನ ಈ ಸ್ಥಿತಿಗಳನ್ನ ಅರ್ಥೈಸಿಕೊಳ್ಳುವುದಕ್ಕಾಗಿ ಒಬ್ಬ ನರ ಈ ಚತುರೂಪಗಳನ್ನ ಉಪಾಸನೆ ಮಾಡಬೇಕು ಅಂತಿದೆ. ನರ ಅಂದ್ರೆ ಈ ಅರ್ಜುನ ಈ ನಾಲ್ಕು ರೂಪಗಳನ್ನ ಬಿಟ್ಟು ಉಪಾಸನೆಗೈಯದೆ ಕಾರ್ಯಪ್ರವೃತ್ತಿಗಾಗಿ ಹೊರಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ರತಿರೇವ ಹಿತ ಯಾತಸ್ಯಾಂ ಜಾತೋಸೌ ಕಾಮನಂದನ ಪೂರ್ವಮಪ್ಯನಿರುದ್ಧಾಖ್ಯೋ ವಿಷ್ಣೋಸ್ತನ್ನಾಂನ ಏವಚ ಆವೇಶಯುಕ್ತೋ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್ ತಸ್ಮಾನ್ ತಾನ್ ಸ್ತ್ರಿವೃತೆ ಕೃಷ್ಣ ಪಾರ್ಥಸಾಹಾಯ್ಯ ಕಾರಣಾತ್. ಮುಂದಿನದೆಲ್ಲ ಒಟ್ಟಿಗೆ ಅಷ್ಟು ವಿಷಯ ಹೇಳಿದ್ದಾರೆ. ಪ್ರದ್ಯುಮ್ನ ಅಂದ್ರೆ ಇನ್ಯಾರು ಅಲ್ಲ, ನೇರ ಕಾಮನೆ. ಮೂಲದಲ್ಲೂ ಕಾಮನಿಗೆ ಮಗ ಅನಿರುದ್ಧ, ಕಾಮನೇ ಪ್ರದ್ಯುಮ್ನಾಗಿ ಬಂದಿದ್ದಾನೆ, ಅದರಿಂದಾಗಿ ಅದೇ ಪ್ರದ್ಯುಮ್ನಿಗೆ ಮಗನಾಗಿ ಅನಿರುದ್ಧ ಹುಟ್ಟಿದ್ದ. ಆದ್ರೆ ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ಈ ಪ್ರದ್ಯುಮ್ನಲ್ಲಿ ಅನಿರುದ್ಧನಲ್ಲಿ ಎಲ್ಲರಲ್ಲೂ ಕೂಡ ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ಅನ್ನುವ ಭಗವಂತನ ಆವೇಶ ರೂಪ, ಅನಿರುದ್ಧನಲ್ಲಿ ಅನಿರುದ್ಧ ಅನ್ನುವ ಭಗವಂತನ ಆವೇಶ ರೂಪ ಇತ್ತು. ಆದ್ರಿಂದಾಗಿ ಅವನು ಅತ್ಯಂತ ಬಲಿಷ್ಠನಾಗಿದ್ದ, ರೂಪವಂತನೂ ಆಗಿದ್ದ. ಅನಿರುದ್ಧಾಖ್ಯ ವಿಷ್ಣೋ ತನ್ನಾಂನ ಅದೇ ಭಗವಂತನ ರೂಪದಿಂದ ಅವನು
ಆವಿಷ್ಟನಾದ್ರಿಂದಾಗಿ ಅದೇ ಹೆಸರಿನಿಂದ ಅವನು ಲೋಕದಲ್ಲಿ ಪ್ರವಿಷ್ಟನಾಗಿದ್ದ, ಲೋಕದಲ್ಲಿ ಪ್ರಸಿದ್ಧನಾಗಿದ್ದ. ಆವೇಶಯುಕ್ತ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್, ಭಗವಂತನ ಆವೇಶದಿಂದ ಕೂಡಿ ಅತ್ಯಂತ ಬಲಿಷ್ಠ ರೂಪವಂತ ಸರ್ವಶಾಸ್ತ್ರಾರ್ಥವಿತ್, ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ತಸ್ಮಾನ್ ತಾನ್ ಸ್ತ್ರಿವೃತೇ ಕೃಷ್ಣ ತ್ರೀನ್ ಋತೇ ಕೃಷ್ಣ, ಆ ಮೂರು ಜನನ್ನ ಹೊರತುಪಡಿಸಿ ಕೃಷ್ಣ ಪಾರ್ಥ ಸಹಾಯ ಕಾರಣಾತ್. ಉಳಿದ ಎಲ್ಲ ಯಾದವರನ್ನು ಕೂಡ ಯೋಜಿಸಿದ. ಪಾರ್ಥ ಸಹಾಯ ಕಾರಣ ತಾನ್ ತೀನ್ ಸ್ತ್ರೀನ್ ಋತೆ, ಈ ಮೂವರನ್ನ ಬಿಟ್ಟು ಉಳಿದವರೆಲ್ಲರನ್ನು ಹೋಗಿ ಅಂತ ಕಳುಹಿಸಿಕೊಟ್ಟ. ಆಯ್ತು, ಅಲ್ಲಿಗೆ ವ್ಯವಸ್ಥೆ ದೊಡ್ಡದಾಗಿ ನಡೆದಿದೆ. ಸಾರುವ ಯಾದವರು ಕೂಡ ಒಂದು ಸಣ್ಣ ಗಾಳಿಯ ಕಣವೂ ಕೂಡ ಇವರ ಒಪ್ಪಿಗೆಯನ್ನ ಪಡೆಯದೆ ಅವರ ಕಾವಲಿನ ಗೆರೆಯನ್ನ ದಾಟಿ ಆಚೆಗೆ ಹೋಗುವಂತಿಲ್ಲ. ಅಷ್ಟು ದೊಡ್ಡ ಬಾಣಗಳ ಬೇಲಿಯನ್ನ ಮನೆಯ ಸುತ್ತ ಅವನೇನ್ ಹೇಳಿದ್ದು ಅಂದ್ರೆ ಸಮಸ್ಯೆ. ಅವನು ಬಂದವನು, ಋತ್ವಿಜ ನನ್ನ ಮನೆಯಲ್ಲಿ ಈ ಹಿಂದೆ ಮೂರು ನಾಲ್ಕು ಮಕ್ಕಳು ಹುಟ್ಟಿದ್ವು, ಹುಟ್ಟಿದ ಮರುಕ್ಷಣದಲ್ಲಿ ಅಷ್ಟೂ ಮಕ್ಕಳು ಮರೆಯಾಗಿದ್ದಾವೆ, ಅವರನ್ನ ನಾನು ಏನ್ ಮಾಡಿದ್ರು ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸಂತತಿ ಇಲ್ಲ, ಅದರಿಂದಾಗಿ ನನಗೆ ನಾನು ಮಾಡಿದ ಧರ್ಮ ಕರ್ಮಗಳನ್ನ ಸರಿಯಾಗಿ ಲೋಕದಲ್ಲಿ ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪೀಳಿಗೆಯನ್ನ ನಾನು ಉಳಿಸ್ಬೇಕಾದದ್ದು ನನ್ನ ಕರ್ತವ್ಯ, ಅದನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ, ಯಾರಾದ್ರೂ ಇಲ್ವಾ ಅಂತ ಹೇಳಿದಾಗ ಅರ್ಜುನ ನಾನಿದ್ದೇನಲ್ವಾ ಅಂದ. ಅಲ್ಲ ಕೃಷ್ಣ ಇದ್ದಾನಲ್ವಾ ಅಂದ್ರೆ ಅವನು ಇಲ್ಲಿ ಬೇಕಿಲ್ಲ ಅಲ್ವಾ ಅಂದ. ಕೃಷ್ಣ ಬೇಕಿಲ್ಲ ಅಂದಾಗ ಸರಿ, ಕೃಷ್ಣ ಬಲರಾಮ ಪ್ರದ್ಯುಮ್ನ ಅನಿರುದ್ಧರನ್ನು ಕೂಡ ಉಳಿದವರೆಲ್ಲರನ್ನು ಹೋಗಿ ಹೋಗಿ ಅಂತ ಕಳಿಸ್ಕೊಟ್ಟು ಇವರಿಷ್ಟು ಜನರನ್ನು ಕಳಿಸ್ಕೊಡ್ಲಿಲ್ಲ, ಅದ್ ಯಾಕೆ ಅಂತ ಹೇಳಿದ್ರು. ಸರಿ, ನಯೋಜಯತ್ ಸೂತಿ ಕಾಲೇ ಬ್ರಾಹ್ಮಣ್ಯಾಸ ಸಚ ಫಲ್ಗುಣ ಅಸ್ತ್ರೈಶ್ಚಕಾರ ದಿಗ್ ಬಂಧಂ ಕುಮಾರ ಕುಮಾರೋಥಾಪಿ ತುಕ್ಷಣಾತ್. ಆ ಋತ್ವಿಜನ ಮನೆಯಲ್ಲಿ ಗರ್ಭಿಣಿಯಾದಂತಹ ಹೆಣ್ಣು ಹೆರುವ ಹೊತ್ತಾಯಿತು. ಆ ಪ್ರಸವ ಕಾಲ ಆಗಮಿಸುವುದನ್ನು ಗಮನಿಸಿ ಆಗಲೇ ಅರ್ಜುನ ತನ್ನ ದಿವ್ಯವಾದ ಅಸ್ತ್ರಗಳಿಂದ ದಿಗ್ಬಂಧನ ಮಾಡಿದ. ಆಶ್ಚರ್ಯ ಅಂದ್ರೆ ಕುಮಾರೋ ಅಥಾಪಿತು ಕ್ಷಣಾತ್ ಅದರ್ಶನಂ ಯಯೋ. ಹುಟ್ಟಿತು ಹುಟ್ಟಿತು ಅಂತ ಗೊತ್ತಾಯಿತು, ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಮರೆಯಾಯಿತು, ಮರೆಯಾದದ್ದು ಗೊತ್ತಾಯಿತು, ಎಲ್ಲರಿಗೂ ಗಾಬರಿ ಆಯಿತು, ಏನಾಯ್ತು ಅಂತ ಯಾರಿಗೂ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಯಿತು. ಸಿಟ್ಟು ಬಂತು ಬ್ರಾಹ್ಮಣನಿಗೆ. ಪಾರ್ಥೋ ವಿಷಣ್ಣ ಸಹ ಯಾದವೈ, ಪಾರ್ಥ ಅರ್ಜುನ ಯಾದವೈ ಸಹ ವಿಷಣ್ಣ, ತುಂಬಾ ಈಗ ಮತ್ತೆ ಹೋಗಿ ಹುಡುಕಿ ತರ್ತೇನೆ ಅಂದ್ರೆ ಯಾರು ತಗೊಂಡೋದ್ರು, ಎಲ್ಲಿಗೆ ತಗೊಂಡೋದ್ರು, ಹೇಗೆ ತಗೊಂಡೋದ್ರು, ಎಷ್ಟು ತಗೊಂಡೋದ್ರು, ಯಾವ ದೃಷ್ಟಿಗೆ ತಗೊಂಡೋದ್ರು, ಏನಿದ್ರ ಹಿನ್ನೆಲೆ, ಏನು ಗೊತ್ತಿಲ್ಲ, ಕುಸಿದು ಹೋಗ್ಬಿಟ್ಟ ಅರ್ಜುನ. ಏನು ನಿರೀಕ್ಷೆ ಇತ್ತು, ಎಲ್ಲ ಯಾದವರಿಗೂ ಅರ್ಜುನನನ್ನು ಕಂಡ್ರೆ ಅವನು ಬಹಳ ವೀರ ಶೂರ ಧೀರ ಅಂತ ಹೊಗಳಿ 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 ಆಕಾಶಕ್ಕೆನೂ ಇಟ್ಟಿದ್ರು. ಏನ್ ಮಾಡುದು ಅಂತ ಅರ್ಜುನನಿಗೆ ಗೊತ್ತಾಗ್ಲಿಲ್ಲ. ಆ ಋತುಜ ಅಂತೂ ಬಾಯಿ ಬಂದಂಗ್ ಬೈತಾನೆ. ಅಧಿಕ್ಷಿಪ್ತೋ ಬ್ರಾಹ್ಮಣೇನ ಯಯೌ ಯತ್ರ ಶ್ರೇಯಃಪತಿ. ಅಧಿಕ್ಷಿಪ್ತ ಅಂದ್ರೆ ತುಂಬಾ ಕಠೋರವಾದ ಕಠಿಣವಾದ ಮಾತುಗಳಿಂದ ನಿಂದಿಸು. ನಿನ್ನನ್ ನಂಬ್ಕೊಂಡ್ ಬಂದಲ್ಲ, ನನ್ನ ತಲೆಗೆ ನಾನು ಹೊಡ್ಕೊಳ್ಬೇಕು ಅಂದ್ರೆ ನಿನ್ಗೆ ಹೊಡಿಲಿಕ್ಕೆ ಆಗಲ್ಲ, ಆದ್ರದಂಗ ನಾನು ನನ್ನ ಅನ್ಕೊಳ್ತೇನೆ, ಬಿಟ್ಟಿದ್ರೆ ನಿನಗೂ ಎರಡು ಬಾರಿಸ್ತಿದ್ದೆ ಅಂತ ಹೇಳುವ ಹಾಗೆ ಇರುತ್ತ ಆ ಮಾತು. ಅರ್ಜುನನಿಗೆ ತುಂಬಾ ಹಿಂಸೆ ಆಯ್ತು. ವಾಪಾಸು ಪಾರ್ಥ ಸೇನೆಯನ್ನ ಕಟ್ಟಿಕೊಂಡು ಮರಳಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಅಂತ ಹೇಳಿಕೊಂಡು ಅಲ್ಲಿಗೆ ಬಂದ. ಯತ್ರ ಶ್ರೇಯಃ ಪತಿಹಿ, ಆ ಶಬ್ದದ ಬಳಕೆಯ ಚಂದ ಬಹಳ. ಶ್ರೇಯಃ ಅಂದ್ರೆ ಯಶಸ್ಸು, ವಿಜಯಶ್ರೀ.
ಗೆಲುವಿನ ಸಿರಿ ಎಲ್ಲಿರ್ಬೇಕೋ ಅದನ್ನು ಬಿಟ್ಟು ನಾವು ಇನ್ನೆಲ್ಲೋ ಹೋದರೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ, ಪ್ರಕೃತಿ ನಿನ್ನನ್ನು ತಾನಾಗಿಯೇ ತಂದು ಅಲ್ಲಿಗೆ ನೆಲೆಗೊಳಿಸುವಂತೆ ಮಾಡುತ್ತೆ. ನೀನು ಬರಲ್ಲ ಅಂತ ಹೇಳಿ ದೂರ ಕೂಡ್ಬೋದು, ಆದರೆ ಪ್ರಕೃತಿ ನಿನ್ನನ್ನು ಬರಿಸ್ಕೊಳ್ಳುತ್ತೆ, ನೀನು ಯಾವಾಗ ಬೇಕಾದರೂ ಅದು ಹೇಳ್ಕೊಳ್ಳುತ್ತೆ. ಅದರಿಂದಾಗಿ ನೀನು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಉಳಿದ ಎಲ್ಲ ಕೆಲಸಗಳನ್ನು ಪ್ರಕೃತಿ ಮಾಡ್ತಾ ಹೋಗುತ್ತೆ ಅಂತ ಹೀಗೆ ಎಚ್ಚರವನ್ನು ಕೊಟ್ಟು ಒಂದು ರೀತಿ ಮರಳಿ ಓಡಿ ಬರ್ತಾನೆ. ಭಾಗವತದಲ್ಲಿ ಆ ಕಥೆ ಉಲ್ಲೇಖಗೊಂಡಿದೆ. ಏನು ಅಂದ್ರೆ, ಪ್ರದ್ಯುಮ್ನ, ಅನಿರುದ್ಧ, ರಾಮ ಇವ್ರು ಯಾರು ಹೋಗ್ಲಿಲ್ಲ, ಅದರಿಂದಾಗಿ ಅರ್ಜುನನಿಗೆ ಭಗವಂತನ ಪೂರ್ಣ ಅನುಗ್ರಹ ಇಲ್ಲ ಅಂತಾನೆ ಆಯ್ತು. ಅದರಿಂದಾಗ ಅವನು ಸೋತ. ನ ಪ್ರದ್ಯುಮ್ನೋ ನ ಅನಿರುದ್ಧೋ ನ ರಾಮೋ ನ ಚ ಕೇಶವ ಯತ್ರ ಶಕ್ತ ಪರಿತ್ರಾತುಂ ಕೋನ್ಯಸ್ತತ್ ಅವನೇಶ್ವರ. ಹರಿವಂಶದಲ್ಲೂ ಈ ಮಾತು, ಕೋನ್ಯಸ್ತತ್ ಅವನೇಶ್ವರ, ಅವನ ಅಂದ್ರೆ ರಕ್ಷಣೆ, ರಕ್ಷಣೆ ಮಾಡುವುದರಲ್ಲಿ ಸಮರ್ಥರಾದ ವಾಸುದೇವ ಸಂಕರ್ಣ ಪ್ರದ್ಯುಮ್ನೇ ಇಲ್ಲಿ ಅರ್ಜುನನ ಕೈ ಬಿಟ್ಟ ಮೇಲೆ ಇನ್ನು ಅರ್ಜುನನಿಗೆ ಗೆಲುವು ಎಲ್ಲಿ ಎದ್ದು ಅಂತ ಆ ಮಾತು ಬರುತ್ತೆ. ಹೀಗೆ ಅರ್ಜುನ ಸೋತು ಸುಣ್ಣಾದ, ಅವನಿಗೆ ತುಂಬಾ ವ್ಯಥೆ ಆಯ್ತು, ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ಲಿಲ್ಲ. ಮುಂದಿನ ಕಥೆ ಏನು, ನಾನು ಯಾರನ್ನ ಎದುರು ಹಾಕೊಂಡು ಇಲ್ಲಿ ತನಕ ಬಂದು ಆ ಸಮಸ್ಯೆ ಈಗ ತುಂಬಾ ದೊಡ್ಡದಾಗಿ ನನ್ನನ್ನ ಕಾಡ್ತಾ ಇದೆ ಅಂತ ಗೊತ್ತಾಗಿ ತುಂಬಾ ನೊಂದು ಬಿಟ್ಟ. ಮುಂದಿನ ಕರ್ತವ್ಯ ಹೇಗೆ, ಒಂದೇ ಕರ್ತವ್ಯ ಏನು ಅಂದ್ರೆ ಕೃಷ್ಣನಿಗೆ ಶರಣಾಗುವುದು. ಕೃಷ್ಣನಿಗೆ ಶರಣಾಗುವಾಗ ಶರಣಾಗುವುದು ಅಂದ್ರೆ ಏನು, ರಕ್ಷಣೆ ಮಾಡುವಂತಲ್ಲ, ತಪ್ಪಾಯ್ತು, ಇನ್ನು ಬಾಕಿ ಉಳಿದ ಕೆಲಸ ಒಂದೇ, ಬೆಂಕಿಗೆ ಹಾರದು. ಈಗ ಅವನೇನು ನಡೆಸಿಕೊಟ್ರು, ನನ್ನ ಹತ್ರ ಅಂತೂ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಆ ಮಗುವನ್ನ ತರ್ಲಿಕ್ಕೆ ಆಗ್ಲಿಲ್ಲ, ಮಗು ಇನ್ನು ಹೇಗ್ ಬರುತ್ತೋ ಅಂತನೂ ಗೊತ್ತಿಲ್ಲ, ಗೊತ್ತಾಗ್ಲಿಕ್ಕೆ ಅದು ಎಲ್ಲಿದೆ ಅಂತನೂ ಇಲ್ಲಿ ತನಕ ಅದ್ರ ಸುಳಿವು ಸೂಕ್ಷ್ಮ ಏನೂ ತಿಳಿಲಿಲ್ಲ. ಹೇಗೆ ತುಂಬಾ ವ್ಯಥೆ ಆಯ್ತು, ನಡುಗಿ ಹೋದ. ಸಾಧ್ಯವೇ ಇಲ್ಲ ನನ್ನನ್ನು ನಾನು ರಕ್ಷಿಸಿಕೊಳ್ಳಿಕ್ಕೆ ಅಂತ ಅರ್ಥ ಆಯ್ತು. ಅದಕ್ಕೋಸ್ಕರ ಮೊದಲೇ ಆಡಿದ ಮಾತಿನಂತೆ, ಅಂದ್ರೆ ತನ್ನ ದುಃಖವನ್ನ ಹೇಳ್ಕೊಳ್ಳಿಕ್ಕಾಗದೆ ಕೃಷ್ಣನ ಹತ್ರ ಬಂದಿದ್ದಾನೆ. ಕೃಷ್ಣನ ಹತ್ರನು ಕೂಡ ಹೇಳ್ಕೊಳ್ಬಹುದು ಅಷ್ಟೇ ಬಿಟ್ರೆ ಏನು ಪರಿಹಾರ ಆಗ್ತಾ ಇಲ್ಲ. ವಕ್ ನಿಂಬಿ ವಕ್ಷಂತ ಮಮುಂ ನಿವಾರ್ಯ ಯಜೌ ಸ ವಿಪ್ರ ಸಹ ಫಲ್ಗುನೋ ಹರಿ ಆಶಾ ಮುದೀಚೀಂ ಬೃಹತಾ ರಥೇನ ತೀರ್ಥೈವ ಚ ಸಪ್ ತೀರ್ಥೈವ ಕ್ಷಣೇನ ತೀರ್ಥೈವ ಚ ಸಪ್ತ ವಾರಿಧೀನ್. ಬೆಂಕಿಯನ್ನ ಪ್ರವೇಶಿಸಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದಂತಹ ಅರ್ಜುನನನ್ನು ನಿವಾರ್ಯ ವಿವಿಕ್ಷಂತಂ, ಇಲ್ಲ ಯ ಕೃಷ್ಣ, ಮಾತು ತಪ್ಪಿದ್ಮೇಲೆ ಬದುಕಿ ಉಪಯೋಗ ಇಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಲಿಕ್ಕೆ ರಕ್ಷಿಸ್ತೇನೆ ಅಂತ ಹೇಳಿದ್ದನ್ನ ನಾನು ಉಳಿಸ್ಲಿಲ್ಲ ಅಂದ್ರೆ ಇನ್ನು ಕೇಳಿ ಏನು ಉಪಯೋಗ ಇಲ್ಲ ಅಂತ ಹೀಗೆ ಅತ್ಯಂತ ಗಾಢವಾಗಿ ತನ್ನ ಸೋಲಿನ ಬಗ್ಗೆ ಚಿಂತೆಗೊಳಗಾದ ಅರ್ಜುನ ಬೆಂಕಿಯನ್ನು ಪ್ರವೇಶ ಮಾಡ್ಲಿಕ್ಕೆ ಹೋದಾಗ ಕೃಷ್ಣ, ಏಯ್ ಸುಮ್ಮನಿರೋ, ನಾನು ಇರುದು ಯಾಕೆ, ಜೀವನನ್ನು ಉದ್ಧರಿಸ್ಲಿಕ್ಕೋಸ್ಕರನೇ ಇರುದು, ಕೈಲಾಗ್ಲಿಲ್ಲ ಅಂತ ಹೇಳಿ ಪ್ರಾಣ ತೆಕ್ಕೊಂಡ್ ಬಿಡುದ. ಅದರಿಂದ ಆ ಮಗು ವಾಪಸ್ ಬರುತ್ತಾ, ಬುದ್ಧಿ ಇದೆಯಾ, ಮತ್ತೆ 10 ಸಲ ಪ್ರಯತ್ನ ಮಾಡ್ಬೇಕಷ್ಟೇ, ಆಗುವ ತನಕ ಕೆಲಸ ಮಾಡಬೇಕು ಅನ್ನೋದೇ ಬದುಕು, ಆಗುದಿಲ್ಲ ಅಂತ ಕೈ ಚೆಲ್ಲುದಾದ್ರೆ ಲೋಕದಲ್ಲಿ ನಾವು ಯಾರು ಕೂಡ ಯಾವ ಕೆಲಸನೂ ಕೂಡ ಮಾಡ್ಲೇಬಾರ್ದು. ಯಾಕೆಂದ್ರೆ ಒಂದೇ ಸಲ ಯಾವತ್ತು ಎಲ್ಲರಿಗೂ ಗೆಲುವು ಸಿಗುದೇ ಇಲ್ಲ, 10-6 ಪ್ರಯತ್ನಗಳಿಗೇನೆ ಉತ್ತರ ಸಿಗುದಿಲ್ಲ ಎಷ್ಟೋ ಸಲ. ಆದ್ರೂ ಯಾವ ಋಷಿಗಳು ಯಾವತ್ತು ತಪಸ್ಸನ್ನ ಹಿಂದಕ್ಕೆ ಸರಿಸುವುದಿಲ್ಲ, ನೀನು 1 ನಿಮಿಷದ ಈ ಕೆಲಸಕ್ಕೆ ಹೀಗ್ ಮಾಡ್ತೀಯಲ್ವಾ, ಸವಿಪ್ರಹ ಸಹ ಫಲ್ಗುನೋ ಹರಿಹಿ ಯಯೌ. ಅರ್ಜುನನನ್ನ ತಡೆದು ನಿಲ್ಲಿಸಿ ಆ ಬ್ರಾಹ್ಮಣ ಎದುರುಗಡೆ ಬಂದಿದ್ನಲ್ಲ ಅವನನ್ನು ಮತ್ತೆ ಅರ್ಜುನನ ಇಬ್ಬರನ್ನು ಕರ್ಕೊಂಡು ರಥದಲ್ಲಿ ಕೂತ್ಕೊಳ್ಳಿ ಬನ್ನಿ ಅಂತ ಉದೀಚೀಂ ಆಶಾಂ ಸಹ ಫಲ್ಗುಣ ಅಂದ್ರೆ ಫಲ್ಗುಣನ ಜೊತೆಗೆ ಫಲ್ಗುಣನನ್ನು ಕೂಡಿಕೊಂಡು ಸವಿಪ್ರಹ
ಆ ಋತ್ವಿಜನನ್ನು ಕೂಡಿಸಿಕೊಂಡು ಹರಿಹಿ ಶ್ರೀಕೃಷ್ಣನು ಯಯೌ ಉದೀಚೀಂ ಆಶಾಂ ಯಯೌ ಉತ್ತರದ ದಿಕ್ಕಿನ ಕಡೆಗೆ ಸಾಗಿದ. ಹೇಗೆ? ಬೃಹತಾರಥೇನ, ದೊಡ್ಡದಾದ ರಥದಿಂದ. ಹೇಗೆ? ಕ್ಷಣೇನ, ಕೂಡ್ಲೆ, ತಡ ಮಾಡ್ಲಿಲ್ಲ ಹೋಗುವುದಕ್ಕೆ. ನೋಡೋಣ ಆಗತ್ತಾ ನೋಡೋಣ ಅಂತ ಟೇಬಲ್ಗೆ ಕೈ ಅಂಟಿಸಿದವನು, ಕುರ್ಚಿಗೆ ಬೆನ್ ಅಂಟಿಸಿದವನು ಹೇಳದೇ ಇರುವ ಸರ್ಕಾರಿ ನೌಕರನ ಹಾಗಲ್ಲ. ಆಗ್ಬೇಕು ಅಂದ್ರೆ ತಕ್ಷಣ ಆಗ್ಲೇಬೇಕು. ಹೊರಟು ಬಿಟ್ಟಿದ್ದಾನೆ. ಹೊರಟು ಸಪ್ತವಾರಿಧೀನ್ ತೀರ್ಥ, ಏಳು ಸಮುದ್ರಗಳನ್ನ ಹಾಗೆ ದಾಟಿ ಮುಂದಕ್ಕೆ ಹೋಗಿದ್ದಾನೆ. ಇದು ವಿಚಿತ್ರ. ಇದು ಕೃಷ್ಣನ ರಥದ ಸಾಮರ್ಥ್ಯ, ಕೃಷ್ಣನ ಸಾಮರ್ಥ್ಯ. ದುಷ್ಟ ಮಾರ್ಗಂ ಕಿರಯೋಬ್ಧಯಸ್ತಥಾ ವಿದಾರ್ಯ ಚಕ್ರೇಣ ತಮೋಂಧಮೀಶ ಘನೋದಕಂ ಚಾಪ್ಯತಿ ತೀರ್ಯತೆ ತತ್ರ ದದರ್ಶ ಧಾಮ ತ್ವಮನಂತ ವೀರ್ಯ. ಕೃಷ್ಣನ ಸಾಮರ್ಥ್ಯ ಅಂತದ್ದು. ನಮಗೆ ಕೃಷ್ಣನ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ನಮಗೆ ಕೃಷ್ಣ ಅಂದ್ರೆ ತುಂಬಾ ಚೆಲುವ. ನಾವು ಕಣ್ಣು ಮುಚ್ಚಿ ಏನಾದ್ರೂ ಕೇಳಿದ್ರೆ ಟಕ್ ಅಂತ ವರ ಕೊಟ್ಟು ಬಿಡ್ತಾನೆ ಅಂತ. ಅದೊಂದು ದೇವ್ರು ಅಂದ್ರೆ ಮ್ಯಾಜಿಕ್ ಮಾಡುವ ವಸ್ತು ಅಲ್ಲ. ಮತ್ತು ಏನಾದ್ರೂ ಒಂದು ಕೇಳಿದ ತಕ್ಷಣ ಪ್ರಯತ್ನ ಪಡದೆ ಔದಾಸೀನದಿಂದ ಭಗವಂತ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸದೆ ಯಾವುದೇ ಕೆಲಸ ಮಾಡುವುದು ಅಲ್ಲ. ನಾವು ಹೇಗೆ ಒಂದು ಕೆಲಸಕ್ಕೆ ಪ್ರಯೋಗಕ್ಕೆ ಪ್ರಯತ್ನ ಹಾಕ್ತೇವೋ ಅಷ್ಟೇ ಪ್ರಯತ್ನ ಕೃಷ್ಣನು ಹಾಕ್ತಾನೆ. ಹಾಕುದ್ರ ಉದ್ದೇಶ ಪ್ರಯತ್ನ ಹಾಕಿದ್ರೆ ಆಗುತ್ತೆ ಅಂತಲ್ಲ, ಪ್ರಯತ್ನ ಹಾಕ್ಬೇಕು ಅಂತ ತೋರಿಸ್ತಾನೆ. ಇಲ್ಲಾಂದ್ರೆ ಇಲ್ಲಿಂದನೇ ಕೂತ್ಕೊಂಡು ಬಾ ಅಂತಂದು ಬಿಟ್ರೆ ಆ ಮಗು ಸರ್ವ ಸಮರ್ಥನಾಗಿದ್ದಾನೆ. ಅದರಿಂದಾಗಿ ನಮ್ದು ಪ್ರಶ್ನೆ ಕೆಲವು ಕಡೆ, ಕೃಷ್ಣ ಸರ್ವ ಸಮರ್ಥ ಹೌದು ಅವನು? ಹೌದು. ಆದ್ರೆ ಹಾಗೆ ಋತ್ವಿಜನನ್ನ ಮಗುವನ್ನ ಅಲ್ಲಿ ಅಲ್ಲೇ ತಕ್ಷಣದಲ್ಲೇ ಮ್ಯಾಜಿಕ್ ರೂಪದಲ್ಲಿ ತರಬಹುದಿತ್ತಲ್ವಾ? ತರಬಹುದು ಅಂತ ಅನ್ನೋದಕ್ಕೆ ತರುವುದಲ್ಲ, ಅದು ತರ್ಲಿಕ್ಕೆ ಆಗತ್ತೆ ಅಂತ ತೋರಿಸುವ ಅಗತ್ಯವೂ ಕೃಷ್ಣನಿಗಿಲ್ಲ. ಆ ಪ್ರಯೋಗ ಮಾಡಿದ್ರೆ ಮಾತ್ರ ಕೃಷ್ಣ ಸರ್ವ ಸಮರ್ಥ ಅಂತ ಯಾರಿಗೂ ಗೊತ್ತಾಗ್ಬೇಕಾಗಿಯೂ ಇಲ್ಲ. ಕೃಷ್ಣ ಏನು ಅದು ಅವನೇ, ಅದು ಹಾಗೇನೆ. ಅವನ ಸಾಮರ್ಥ್ಯ ಅಸಾಧಾರಣವಾದದ್ದು ಅನ್ನೋದು ಯಾವತ್ತಿಗೂ ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೃಷ್ಣ ನಕುರಿಯಾಂ ಕರ್ಮಚೇದಹಂ ಸಂಕರಸ್ಯ ಕರ್ತಾಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾಹ. ತನ್ನ ಕರ್ತವ್ಯವನ್ನ ತಾನು ಮಾಡಿ ತೋರಿಸ್ತಾನೆ, ತಾನೇ ಹೊರಡುತ್ತಾನೆ, ರಥ ಹಿಡ್ಕೊಂಡು ಹೊರಟಿದ್ದಾನೆ. ಆ ರಥದಲ್ಲಿ ಒಂದು ವೈಶಿಷ್ಟ್ಯ, ಅದು ಅಮಾನುಷನೂ ಹೌದು, ಆದ್ರೆ ಮನುಷ್ಯ ಪ್ರಯತ್ನವೂ ಬೇಕು ಅನ್ನೋದನ್ನ ಒಟ್ಟೊಟ್ಟಿಗೆ ತೋರಿಸ್ತಾನಷ್ಟೇ. ಕೃಷ್ಣನದ ಒಂದು ವಿಶೇಷ ಏನಂದ್ರೆ ನಮ್ಮ ಹಾಗೆ ಬರೀ ಪ್ರಯತ್ನದಲ್ಲೇ ಬೀಳುವುದಿಲ್ಲ. ಆ ಪ್ರಯತ್ನ ಅನ್ನೋದಕ್ಕೂ ವಿಶಿಷ್ಟವಾದ ಯೋಗ್ಯತೆ ಇದ್ದಾಗ, ಈಗ ಚೆನ್ನಾಗಿ ಅಡಿಗೆ ಮಾಡ್ಲಿಕ್ಕೆ ಬರೋನಿಗೆ ಅವನೇ ಸುಮ್ಮನೆ ಹೀಗೆ ಪಾತ್ರೆ ಏನೋ ಬೇರೆ ಮಾತಾಡ್ತಾ ಯೋಚಿಸ್ತಾ ಏನೋ ಮಾತಾಡ್ತಾನ ಅಥವಾ ಏನೋ ಹಾಡ್ತಾ ಪಾತ್ರೆ ಇಡ್ತಾನೆ, ಕೈ ಹೀಗಂತಾನೆ, ಏನೋ ಇಡ್ತಾನೆ. ನಮ್ಗೊಂದು ನೋಡುವಾಗ ಅವ್ನು ಏನ್ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗಲ್ಲ. ಈ ಚಿತ್ರ ಬರೆಯೋರು ಇರ್ತಾರೆ ಕೆಲವರು, ಸುಮ್ಮನೆ ಹಿಂಗೆ ಪೇಂಟ್ ಎಸಿತಾ ಇರ್ತಾರೆ, ಎಲ್ಲ ಆಗಿ ಒಂದ್ಸರ್ತಿ ಅದ್ರ ಮೇಲೆ ಆಮೇಲೆ ಹಿಟ್ ಎಸ್ದ ಮೇಲೆ ಗೊತ್ತಾಗುತ್ತೆ ಅದು ಏನ್ ಚಿತ್ರ ಆಗಿದೆ ಅಂತ. ಹಾಗೆ ಇದೊಂದು ಸ್ಕಿಲ್ಲು. ಜಗತ್ತಿನ ಎಲ್ಲ ಕಡೆಗೂ ರಥವನ್ನು ಓಡಿಸುವ ಸಾಮರ್ಥ್ಯ ಅರ್ಜುನನಿಗೆ ಮುಂದೆ ಸಾರಥ್ಯ ವಹಿಸುವುದರ ಎಲ್ಲ ಸೂಚನೆಗಳು ಇರುವ ಹಾಗೆ ಅರ್ಜುನನನ್ನು ಕರೆದುಕೊಂಡು ಉತ್ತರದ ದಿಕ್ಕಿನ ಕಡೆಗೆ ಹೊರಟಾಗ ಗಿರಯ ಅಬ್ಧಯ ಮಾರ್ಗಂ ದದು. ಬೆಟ್ಟಗಳು ಸಮುದ್ರಗಳು ಎಲ್ಲವೂ ಅವನಿಗೆ ದಾರಿ ಬಿಟ್ಟು ಕೊಟ್ಟುವಂತೆ. ಚಕ್ರೇಣ, ಆದ್ರೆ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಒಂದು ಕಡೆ ಕತ್ತಲೆ ಮಡುಗಟ್ಟಿತ್ತು, ಅಲ್ಲಿ ಸೂರ್ಯನ ಬೆಳಕೆ ಇರಲಿಲ್ಲ, ಅದರಿಂದಾಗಿ ಕತ್ತಲೆ ಮಡುಗಟ್ಟಿತ್ತು. ಇದು ನಮ್ಗೆ ಅರ್ಥ ಆಗು ತುಂಬಾ ಕಷ್ಟ ಇದೆ, ಶಬ್ದದಿಂದ ಹೇಳ್ಬೇಕಷ್ಟೇ ನಾನು. ಆದ್ರೆ ಶಾಸ್ತ್ರದ ಪ್ರಕಾರ ಕತ್ತಲೆ ಗಟ್ಟಿ ಆಗುತ್ತೆ. ಆ ಗಟ್ಟಿಯಾದ ಕತ್ತಲೆಯನ್ನು ಕತ್ತರಿಸ್ಲಿಕ್ಕೆ ಸುಲಭದಲ್ಲಿ ಸಾಧ್ಯ ಆಗುದಿಲ್ಲ. ಗಟ್ಟಿ ಆಗುದು ಅಂದ್ರೆ ಮತ್ತೆ ಘನೀಭೂತವಾದ ಪದಾರ್ಥ ಅಂತ ಅನ್ಕೊಳ್ಬಿಡಿ. ಅದು ಮತ್ತೆ ನಮ್ಗೆ ಈ ಪ್ಲಾಸ್ಮಾ ಈ ಪದಗಳೆಲ್ಲ ಹೇಗೆ ಕೇವಲ ಶಾಬ್ದಿಕವು, ವಿಜ್ಞಾನಿಗಳು ಹೇಳುವಂಥದ್ದು ನಾವು ನಂಬ್ತೇವಾದ್ರೆ ಏ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ. ಹಾಗೆ ಶಾಸ್ತ್ರವು ಋಷಿಗಳು ಕಂಡ ಮಾತು, ಆಚಾರ್ಯರು ತಿಳಿಸ್ತಾ ಇರುವಂಥದ್ದು, ಹರಿವಂಶದಲ್ಲೂ ಈ ಮಾತು ಬಂದಿರುವಂತಹದ್ದು. ಗಟ್ಟಿಯಾಗಿರುವಂತಹ ಆ ಕತ್ತಲೆಯನ್ನ ಸುದರ್ಶನ ಚಕ್ರದ ಮೂಲಕ ಕತ್ತರಿಸಿಯೇ ಹೋಗ್ಬೇಕಾಯ್ತು. ಹಾಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವರ ಚಕ್ರಕ್ಕೆಲ್ಲ ಅಂಟಿಕೊಂಡು ಬಿಡ್ತದು. ಹಾಗೆ ಚಕ್ರದಿಂದ ದಟ್ಟವಾದ ಕತ್ತಲನ್ನು ಕತ್ತರಿಸಿ ಅಲ್ಲಿಂದ ಮುಂದೆ ಒಂದು ಘನೋದಕಂ, ಘನೋದಕ ಅಂದ್ರೆ ಗಟ್ಟಿ ನೀರು, ಐಸ್ ಆಗಿರುತ್ತೆ, ಅದನ್ನೂ ಕೂಡ ದಾಟಿ
ತತ್ರ ದದರ್ಶ ಸ್ವಂ ಅನಂತ ವೀರ್ಯ ಧಾಮ ತ್ವಂ ಧಾಮ ಅನಂತ ವೀರ್ಯ ದದರ್ಶ ತ್ವಂ ಧಾಮ ತನ್ನದೇ ವೈಕುಂಠದ ರೂಪವನ್ನ ಧಾಮ ಅಂದ್ರೆ ಮನೆ ಅನಂತ ವೀರ್ಯ ಕೃಷ್ಣನಿಗೆ ಇಷ್ಟು ಸಾಮರ್ಥ್ಯ ಎಲ್ಲಿಂದ ಬಂತು ಅನಂತ ವೀರ್ಯ ಎಲ್ಲ ರೀತಿಯಾದ ಸಾಮರ್ಥ್ಯ ಅವನಿಗಲ್ಲದೆ ಮತ್ತಾರಿಗಿರುದು ಆದ್ರಿಂದಾಗಿ ಅವನು ಅಲ್ಲಿಯ ತನಕ ಹೋದ ಅಂತ ಹೀಗೆ ಹೇಳ್ತಾರೆ ಇದರ ಕೆಲವು ಸ್ವಲ್ಪ ವಿವರ ಮತ್ತೆ ನಾವು ನೋಡ್ಲಿಕ್ಕಿದೆ ಅದನ್ನು ನಾಳೆ ಪಾಠದಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ ಶ್ರೀ ಕೃಷ್ಣ ಅರ್ಪಣಮಸ್ತು